ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮೇಘನ ಇವತ್ತೊಂದು ಸ್ಪೆಷಲ್ ಬ್ರೇಕ್ಫಾಸ್ಟ್ ತುಂಬ ಚೆನ್ನಾಗಿರುತ್ತೆ ಒಂದು ಕಪ್ಪು ಅಕ್ಕಿಯಿಂದ ಎಷ್ಟು ಈಸಿಯಾಗಿ ಮಾಡ್ಕೊಳ್ಳೋದು ಅಂತ ಇದ್ದೀನಿ ರೆಗ್ಯುಲರ್ ನಾವು ಯಾವಾಗಲೂ ಅದೇ ದೋಸೆ ಇಡ್ಲಿ ಉಪ್ಪಿಟ್ಟು ಮಾಡೋ ಬದಲು ಈ ಥರ ಹೊಸದಾಗಿ ಸ್ವಲ್ಪ ಡಿಫ್ರೆಂಟಾಗೆ ಟ್ರೈ ಮಾಡಿ ತುಂಬ ಆಗಿರುತ್ತೆ ಈ ಥರ ಮನೇಲಿ ಬ್ರೇಕ್ಫಾಸ್ಟ್ ಮಾಡಿಕೊಟ್ರೆ ನಿಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಮತ್ತು ಮಾಡೋದು ಕೂಡ ಅಷ್ಟೇ ಸುಲಭ ಬನ್ನಿ ಇವಾಗ ಇದನ್ನು ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಹಾಗೆ ಇದನ್ನು ನೀವು ಸ್ನ್ಯಾಕ್ಸಾಗಿ ತೊಗೋಬೋದು ಇಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ತೊಗೋಬೋದು ಮೊದಲು ಇಲ್ಲಿ ಒಂದು ಆಗೋಷ್ಟು ದೋಸೆ ಅಕ್ಕಿನ ತಗೊಳ್ಳಿ ದೋಸೆ ಅಕ್ಕಿ ಬದಲು ಮಾಮೂಲಿ ತಕ್ಕಿ ಕೂಡ ಯೂಸ್ ಮಾಡ್ಕೋಬೋದು ಇದನ್ನು ನಾನು ಬೆಳಿಗ್ಗೆನೇ ನೆನೆ ಹಾಕಿದ್ದೀನಿ ಅಂದರೆ ಸಾಯಂಕಾಲ ಮಾಡ್ತೀನಿ ಅಂತಂದರೆ ಬೆಳಿಗ್ಗೆ ನೆನೆ ಹಾಕೊಳ್ಳಿ ಇಲ್ಲ ನೀವು ಬೆಳಗ್ಗೆ ಮಾಡ್ತೀನಿ ಅಂತಂದರೆ ನೈಟ್ ನೆನೆ ಹಾಕೋಬೇಕು ಅಕ್ಕಿನ ಒಂದು ಅಷ್ಟು ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಸ್ವಲ್ಪ ಒಂದು ಸ್ಪೂನಷ್ಟು ಸಾಫ್ಟಾಗಿ ಬರಬೇಕು ಅನ್ನೋದಕ್ಕೋಸ್ಕರ ಅವಲಕ್ಕಿನ ನೆನೆ ಹಾಕಿದ್ದೀನಿ ಹತ್ತು ನಿಮಿಷ ಇದು ರುಬ್ಬೋಕ್ಕಿನ ಹತ್ತು ನಿಮಿಷ ಮುಂಚೆನೇ ನೆನೆ ಹಾಕ್ಕೋಬೇಕು ಈಗ ಅಕ್ಕಿ ಕೂಡ ನೆಂದಿದೆ ಫಸ್ಟು ಒಂದು ಮಿಕ್ಸಿ ಜಾರ್ಗೆ ಅರ್ಧ ಇಂಚಾಗುವಷ್ಟು ಶುಂಠಿ ತೊಗೊಳ್ಳಿ ಹಾಗೆ ಮೂರು ಹಸಿ ಮೆಣಸಿಕಾಯಿ ನಿಮ್ಗೆ ಇನ್ನೂ ಖಾರ ಬೇಕು ಅಂತಂದರೆ ಇನ್ನೂ ಒಂದು ಹಾಕ್ಕೋಬೋದು ಇದನ್ನು ಸಾಫ್ಟಾಗೆ ಪೇಸ್ಟ್ ಮಾಡ್ಕೋಬೇಕು ನೀರು ಹಾಕದೆ ಈಗ ಇನ್ನೊಂದು ಜಾರಿಗೆ ನೆನೆಸಿಟ್ಟಿದವಲ್ಲ ಅಕ್ಕಿ ಮತ್ತು ಅವಲಕ್ಕಿ ಎರಡು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ನೈಸಾಗೆ ರುಬ್ಕೋಬೇಕು ಇವಾಗ ಇದನ್ನು ನಾನು ನೈಸಾಗೆ ರುಬ್ಕೊಂಡಿದ್ದೀನಿ ಇದ್ದೀರಲ್ಲ ಯಾವ ರೀತಿ ನೈಸಾಗಿ ರುಬ್ಕೋಬೇಕು ಅಂತ ಈಗ ಒಂದು ಬೌಲಲ್ಲಿ ಹಾಕ್ಕೋಬೇಕು ರುಬ್ಬಿರೋ ಅಂತ ಅಕ್ಕಿ ಹಿಟ್ಟು ಈಗ ಇದಕ್ಕೆ ಒಂದೊಂದಾಗೆ ಇಂಗ್ರೀಡಿಯೆಂಟ್ಸು ಹಾಕ್ತಾ ಹೋಗೋಣ ಇಲ್ಲಿ ನಾನು ಬೇಯಿಸಿ ನಾನು ಸಿಪ್ಪೆ ತೆಗ್ದು ಇಟ್ಕೊಂಡಿದ್ದೀನಿ ಎರಡು ಆಲೂಗಡ್ಡೆನ ಇದನ್ನು ತುರ್ಕೋಬೇಕು ನೋಡಿ ಈ ಥರ ಸ್ವಲ್ಪ ದಪ್ಪಗೆ ತುರ್ಕೊಳ್ಳಿ ಆದಷ್ಟು ನೋಡಿ ಎರಡು ಆಲೂಗಡ್ಡೆನೂ ತುರಿದಿಟ್ಕೊಂಡಿದ್ದೀನಿ ಒಂದು ಕಪ್ಪು ಅಕ್ಕಿಗೆ ಎರಡು ಆಲೂಗಡ್ಡೆ ಆದರೆ ಸಾಕಾಗುತ್ತೆ ಈಗ ನಾವು ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಶುಂಠಿ ಹಸಿಮೆಣ್ಸಿ ಅದನ್ನು ಹಾಕ್ಕೋಬೇಕು ಹಾಗೆ ಇಲ್ಲಿ ಅರ್ಧ ಆಗೋಷ್ಟು ಹುಳಿ ಮೊಸರು ಹಾಕ್ಕೊಳ್ಳಿ ಹುಳಿ ಮೊಸರು ಹಾಕೋದ್ರಿಂದ ಇದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲ ಮೊಸರಿಲ್ಲ ಅಂತಂದರೆ ನಿಂಬೆಹಣ್ಣು ಹಾಕ್ಕೋಬೋದು ಅರ್ಧ ಹೋಳಾಗೋ ಅಷ್ಟು ಹಾಗೆ ಒಂದು ಕ್ಯಾರೆಟ್ ತುರಿ ಹಾಕ್ಕೋಬೇಕು ಮತ್ತು ಚಿಲ್ಲಿ ಫ್ಲೇಕ್ಸು ಒಂದು ಅರ್ಧ ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಈರುಳ್ಳಿ ಸಣ್ಣ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಒಂದು ಹಾಕ್ಕೋಬೇಕು ಹಾಗೆ ಕೊತ್ಮೂರಿ ಸೊಪ್ಪು ಒಂದು ಅರ್ಧ ಕಪ್ಪಷ್ಟು ಹಾಕ್ಕೋಬೇಕು ಇವಾಗ ಇದನ್ನೆಲ್ಲ ಇಂಗ್ರಿಡಿಯಂಟ್ಸ್ನ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಕೊನೆಯಲ್ಲಿ ಅರ್ಧ ಸ್ಪೂನ್ ಆಗೋವಷ್ಟು ಜೀರಿಗೆ ಹಾಕ್ಕೊಳ್ಳಿ ಹಾಕ್ಕೊಂಡು ಈ ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೋಬೇಕು ಅಂತ ಆ ಥರ ಒಂದು ಸ್ಪೂನಲ್ಲಿ ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಗಟ್ಟಿಯಾಗಿದೆ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇಡ್ಲಿ ಬ್ಯಾಟರ್ ಕನ್ಸಿಸ್ಟೆನ್ಸಿಗೆ ಕಲಿಸ್ಕೋಬೇಕು ತುಂಬ ತೆಳುವಾದರೆ ನಮಗೆ ದೋಸೆ ಅನ್ನೋದು ಬರೋದಿಲ್ಲ ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಇದು ದಿಢೀರ್ ಅಂತ ಮಾಡ್ಕೋಬೋದು ಅವಾಗಿಂದ ಅವಾಗೆ ಅಕ್ಕಿ ಒಂದು ನೆನೆಸ್ಕೊಂಡ್ರೆ ಸಾಕು ನಿಮಗೆ ಜಸ್ಟ್ ಇದು ಹತ್ತು ನಿಮಿಷದಲ್ಲಿ ರೆಡಿಯಾಗುತ್ತೆ ನೋಡ್ತಾ ಇದ್ದೀರಲ್ಲ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಈಗ ಒಂದು ಪ್ಯಾನ್ ಇಟ್ಕೊಳ್ಳಿ ಈ ದೋಸೆ ಮಾಡಬೇಕಾದ್ರೆ ಈ ತವ ಮೇಲಾಗಲಿ ಇಲ್ಲ ಅಂತಂದರೆ ಬಾಣಲೆಯಲ್ಲಾಗಲಿ ಮಾಡೋಕ್ಕಾಗಲ್ಲ ಈ ಥರ ಪ್ಯಾನ್ ಇದ್ರೇ ಚೆನ್ನಾಗಿರುತ್ತೆ ಈಗ ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಅಷ್ಟು ಎಣ್ಣೆ ಹಾಕ್ಕೋಬೇಕು ಪ್ಯಾನ್ ಸ್ವಲ್ಪ ಹೀಟ್ ಆದಮೇಲೆ ನೋಡಿ ಈ ಥರ ಸಣ್ಣ ಸಣ್ಣದಾಗೆ ದೋಸೆ ಥರ ಹಾಕ್ಕೋಬೇಕು ತುಂಬ ತೆಳುವಾಗಿ ಮಾಡೋಕ್ಕೆ ಹೋಗ್ಬೇಡಿ ಇಲ್ಲಿ ಯಾವ ರೀತಿ ತೋರಿಸಿದ್ದೀನಿ ಅದೇ ರೀತಿಯಾಗೆ ಮಾಡಿ ಇವಾಗ ಇದು ಒಂದು ಕಡೆ ರೋಸ್ಟ್ ಆಗಿದೆ ಇನ್ನೊಂದು ಕಡೆ ತಿರು ತಿರುಗ್ಸಿ ಹಾಕ್ತಾಯಿದ್ದೀನಿ ಇದು ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಎರಡು ಕಡೆನೂ ರೋಸ್ಟ್ ಮಾಡ್ಕೋಬೇಕು ಐ ಫ್ಲೇಮಲ್ಲಿ ಮಾತ್ರ ಇಟ್ಟು ರೋಸ್ಟ್ ಮಾಡ್ಕೋಬೇಡಿ ನೋಡ್ತಾ ಇದ್ದೀರಲ್ಲ ಎರಡು ಕಡೆ ರೋಸ್ಟ್ ಆಗಿದೆ ವಾವ್ ಎಷ್ಟು ಸೂಪರ್ ಆಗಿದೆ ಫ್ರೆಂಡ್ಸ್ ಇವಾಗ ಇದನ್ನು ಒಂದು ಸರ್ವಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬ್ರೇಕ್ಫಾಸ್ಟು ಹೊಸದಾಗಿ ಯಾವ ರೀತಿ ಈಸಿಯಾಗಿ ಮಾಡ್ಕೊಳ್ಳೋದು ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್